ನಮ್ಮನ್ನು ಅಚ್ಚರಿಗೊಳಿಸುವ ಐದು ಅದ್ಭುತ ವಿಷಯಗಳ ಬಗ್ಗೆ ತಿಳಿಯೋಣ ಈ ಒಂದು ಸಂಚಿಕೆಯಲ್ಲಿ. ನಂಬರ್ ಒನ್, ಜನವರಿ 10, 2022 ಯೂನಿವರ್ಸಿಟಿ ಆಫ್ ಮೇರಿಲ್ಯಾಂಡ್ ಮೆಡಿಕಲ್ ಸೆಂಟರ್ನವರು ಒಂದು ಹಂದಿಯ ಹೃದಯವನ್ನು ಯಶಸ್ವಿಯಾಗಿ ಒಬ್ಬ ಮನುಷ್ಯನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಡೇವಿಡ್ ಬೆನೆಟ್ ಎನ್ನುವ ವ್ಯಕ್ತಿಗೆ ಎಮರ್ಜೆನ್ಸಿ ಹಾರ್ಟ್ ಬೇಕಾಗಿತ್ತು. ಎಲ್ಲಿಯೂ ಆತನ ಹಾರ್ಟ್ ಮ್ಯಾಚ್ ಆಗದೇ ಇರುವುದರಿಂದ ಡಾಕ್ಟರ್ ಎಲ್ಲರೂ ಸೇರಿ ಪಿಗ್ ಹಾರ್ಟ್ ನ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡಿಕೊಳ್ಳಬೇಕು ಅಂತಾರೆ. ನಂತರ ಯಶಸ್ವಿಯಾಗಿ ಸರ್ಜರಿ ಮಾಡಿ ಆತನನ್ನ ಬದುಕಿಸುತ್ತಾರೆ. ನಂಬರ್ ಟೂ, ಗೈಡ್ ಐಸೋಪೋಡ್. ಈ ಪ್ರಾಣಿಯನ್ನು ನೋಡಿದ್ರೆ ಯಾವುದೋ ಒಂದು ಸೈನ್ಸ್ ಫಿಕ್ಷನ್ ಮೂವಿನಲ್ಲಿ ನೋಡೋ ಕ್ರಿಯೇಚರ್ ರೀತಿ ಕಾಣಿಸುತ್ತೆ. ಇದೇನು ಸೈನ್ಸ್ ಫಿಕ್ಷನ್ ಮೂವಿನಲ್ಲಿರುವ ಕ್ರಿಯೇಚರ್ ಅಲ್ಲ, ಇದು ಸಮುದ್ರದ ಗರ್ಭದಲ್ಲಿ ಕೆಳಭಾಗದಲ್ಲಿ ವಾಸಿಸುತ್ತೆ. ಈ ಜೀವಿ ಸಿಗಡಿ ಮತ್ತು ಏಡಿಯ ಹೋಲಿಕೆಯನ್ನು ಹೊಂದಿರುತ್ತೆ. ಇವುಗಳನ್ನ ಮಾರುವುದಕ್ಕೆ ತಿನ್ನೋದಕ್ಕೆ ಯಾರು ಹಿಡಿಯುವುದಿಲ್ಲ. ಆದರೆ ಚೀನಾ ಮತ್ತು ತೈವಾನ್ ಸಮುದ್ರದ ತೀರದ ಪ್ರಾಂತ್ಯದಲ್ಲಿ ಇಲ್ಲೀಗಲ್ ಆಗಿ ಇದನ್ನ ತಿನ್ನುತ್ತಾರಂತೆ. ಇದು 6 ಇಂಚು ಬೆಳೆಯುತ್ತೆ. ಇದರ ಮೇಲಿರುವ ಶರೀರ ಇದಕ್ಕೆ ಕವಚದ ರೀತಿಯಲ್ಲಿ ಕಾಣಿಸುತ್ತೆ. ಇದು ತುಂಬಾ ವೇಗವಾಗಿ ಹೋಗಬಲ್ಲದು. ನಂಬರ್ ತ್ರೀ, ಫಾರಿನ್ ಗೆ ಹೋಗಬೇಕು ಅಂದ್ರೆ ಏನ್ ಮಾಡಬೇಕು? ನಾವು ಫಾರಿನ್ ಕಂಟ್ರಿಗೆ ಹೋಗಬೇಕು ಅಂದ್ರೆ 3 ಮಾರ್ಗಗಳಿದ್ದಾವೆ. ಒಂದು, ಟೂರಿಸಂ, ಸ್ಟಡಿ, ಜಾಬ್. ಟೂರಿಸಂ ಗೆ ವೀಸಾ ಸುಲಭವಾಗಿ ಸಿಗುತ್ತೆ, ಏಕೆಂದ್ರೆ ಮ್ಯಾಕ್ಸಿಮಮ್ ಪ್ರತಿ ದೇಶ ಟೂರಿಸಂ ಅನ್ನು ಪ್ರಮೋಟ್ ಮಾಡುತ್ತೆ. ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂದ್ರೆ ಮೊದಲು ನೀವು ಯಾವ ಸಬ್ಜೆಕ್ಟ್ ಓದಬೇಕು, ಯಾವ ಯೂನಿವರ್ಸಿಟಿ ಅಥವಾ ಯಾವ ಕಾಲೇಜ್ ನಲ್ಲಿ ಓದಬೇಕು ಮತ್ತು ಯಾವ ಕಂಟ್ರಿನಲ್ಲಿ ಓದಬೇಕು ಅನ್ನೋದನ್ನ ಮೊದಲು ಆಯ್ಕೆ ಮಾಡಿಕೊಳ್ಳಬೇಕು. ಗ್ರಾಜುಯೇಷನ್ ನಂತರ US, UK, ಆಸ್ಟ್ರೇಲಿಯಾದಲ್ಲಿ MS ಮಾಡಬೇಕು ಅಂದ್ರೆ GRE ಅಂದ್ರೆ ಗ್ರಾಜುಯೇಟ್ ರೆಕಾರ್ಡ್ ಎಕ್ಸಾಮ್ ಅನ್ನು ಕ್ರ್ಯಾಕ್ ಮಾಡಬೇಕು. MBA ಓದುವುದಕ್ಕೆ GMAT ಅಂದ್ರೆ ಗ್ರಾಜುಯೇಟ್ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಟೆಸ್ಟ್ ನ ಕ್ರ್ಯಾಕ್ ಮಾಡಬೇಕು. ಜಾಬ್ ಗೆ ಹೋಗಬೇಕು ಅಂದ್ರೆ ಜಾಬ್ ಕೊಡುವ ಅಬ್ರಾಡ್ ಕಂಪನಿ ನಿಮಗೆ ವೀಸಾ ಕೊಡಿಸುತ್ತೆ. ಗಲ್ಫ್ ಕಂಟ್ರಿನಲ್ಲಿ ಜಾಬ್ ಸುಲಭವಾಗಿ ಸಿಗುತ್ತವೆ. ಒಂದು ವೇಳೆ ವಿದ್ಯಾಭ್ಯಾಸ ಇಲ್ಲದಿದ್ರೂ ಅಲ್ಲಿರುವ ಕಂಪನಿಗಳು ನಿಮಗೆ ಬರುವ ಕೆಲಸದ ಆಧಾರದ ಮೇಲೆ ನಿಮಗೆ ಉದ್ಯೋಗವನ್ನು ಕೊಡುತ್ತವೆ. ಆದ್ರೆ ಇದಕ್ಕೆ ಗವರ್ನಮೆಂಟ್ ಅಥೋರೈಸ್ಡ್ ಕನ್ಸಲ್ಟೆಂಟ್ ಮಾತ್ರ ಹೋಗಬೇಕು. ಇಲ್ಲ ಅಂದ್ರೆ ನಿಮ್ಮ ಅವಸರವನ್ನು ಸ್ವಾರ್ಥಕ್ಕೆ ಉಪಯೋಗಿಸಿಕೊಂಡು ನಿಮ್ಮನ್ನ ಮೋಸ ಮಾಡುವವರು ತುಂಬಾ ಜನ ಇದ್ದಾರೆ. ಇನ್ನು US, UK, ಕೆನಡಾ ನಂತಹ ದೊಡ್ಡ ದೇಶಗಳಿಗೆ ಹೋಗಬೇಕು ಅಂದ್ರೆ ಅಲ್ಲಿನ ಕಂಪನಿಗಳಿಗೆ ಬೇಕಾಗಿರುವ ಕ್ವಾಲಿಫಿಕೇಶನ್ ನಿಮಗೆ ಇರಬೇಕು. ಅಟ್ ಲೀಸ್ಟ್ IT ಡಿಪ್ಲೊಮಾ ಗ್ರಾಜುಯೇಷನ್ ಆದ್ರೂ ಕಂಪ್ಲೀಟ್ ಮಾಡಿರಬೇಕು. ಫಾರಿನ್ ಗೆ ಹೋಗಬೇಕು ಅಂದ್ರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ ಆ ಕಂಟ್ರಿ ಇಂಗ್ಲಿಷ್ ಮಾತನಾಡುವ ದೇಶಗಳಲ್ಲಿ ಇದ್ರೆ ಅವರು ಇಡುವ 2 ಟೆಸ್ಟ್ಗಳನ್ನ ಪಾಸ್ ಮಾಡಬೇಕು. ಒಂದು TOEFL ಅಂದ್ರೆ ಟೆಸ್ಟ್ ಆಫ್ ಇಂಗ್ಲಿಷ್ ಆಸ್ ಫಾರಿನ್ ಲ್ಯಾಂಗ್ವೇಜ್, ಮತ್ತು IELTS ಅಂದ್ರೆ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್. ಈ ಎಕ್ಸಾಮ್ ನ ಖಂಡಿತ ಪಾಸ್ ಮಾಡಬೇಕು. ನಂಬರ್ 4, ನಾವು ನೀರಿನಲ್ಲಿ ಹೆಚ್ಚಿನ ಸಮಯ ಇದ್ದರೆ ಹಾಗೂ ತಣ್ಣೀರಲ್ಲಿ ಹೆಚ್ಚು ಸಮಯ ಸ್ನಾನ ಮಾಡಿದ್ರೆ ನಮ್ಮ ಮೈ, ಬೆರಳುಗಳು ಮತ್ತು ಕಾಲಿನ ಚರ್ಮ ಈ ರೀತಿ ಮಡಚಿಕೊಳ್ಳುತ್ತವೆ. ಇದಕ್ಕೆ ಕಾರಣವೂ ಸಹ ಇದೆ. ನಾವು ನೀರಿನಲ್ಲಿ ಇದ್ದಾಗ ನಮ್ಮ ಕೈಯಿಂದ ಯಾವುದೇ ವಸ್ತು ಸಹ ಸ್ಲಿಪ್ ಆಗಿ ಜಾರದಂತೆ ಗ್ರಿಪ್ ಆಗಿ ಹಿಡಿದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ರೀತಿ ಚರ್ಮ ಮಡಚಿಕೊಂಡಾಗ ನೀರಿನಲ್ಲಿ ಸಿಗುವ ಯಾವುದೇ ವಸ್ತುವನ್ನು ಭದ್ರವಾಗಿ ಗಟ್ಟಿಯಾಗಿ ಹಿಡಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗಾಗಿ ಈ ರೀತಿಯಾದಾಗ ಭಯಪಡುವ ಅವಶ್ಯಕತೆ ಇಲ್ಲ. ನಂಬರ್ 5, ಥೈಲ್ಯಾಂಡ್ ನ 2022 ವಿಶ್ವಸುಂದರಿ ಪಟ್ಟವನ್ನು ಪಡೆದ ಅನ್ನಾ ಸ್ವಯಂಗಂ ಎನ್ನುವ ಇವರು ಬಿಸಾಡಿದ ಸೋಡಾ ಕ್ಯಾನ್ ಟ್ಯಾಬ್ ಗಳನ್ನು ಬಳಸಿ ನಿರ್ಮಿಸಿರುವ ವಸ್ತ್ರವನ್ನು ಧರಿಸಿ ಆ ವಸ್ತ್ರವನ್ನು ತನ್ನ ಕಸ ಸಂಗ್ರಾಹಕ ತಂದೆ ಮತ್ತು ರಸ್ತೆಯನ್ನು ಸ್ವಚ್ಛಗೊಳಿಸುವ ತಾಯಿಗೆ ಗೌರವವಾಗಿ ಅವರು ಆ ಮರುಬಳಕೆಯ ಉಡುಪನ್ನು ಸ್ಪರ್ಧೆಯಲ್ಲಿ ಧರಿಸಿ ತನ್ನ ತಂದೆ ತಾಯಿಗೆ ಆ ವಸ್ತ್ರವನ್ನು ಸಮರ್ಪಣೆ ಮಾಡಿದರು. ಇವರು ನಿಜಕ್ಕೂ ಗ್ರೇಟ್ ಅಲ್ವಾ? ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.